ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಂಸಾರ ಉಳಿಬೇಕು ಅಂದ್ರೆ ಇಬ್ರು ಖುಷಿಯಾಗಿರ್ಬೇಕು, ನಮ್ ಖುಷಿ ಅಷ್ಟೇ ಮ್ಯಾಟರ್ ಆಗ್ಬಾರ್ದು. ಅವ್ರು ನಮ್ಗೋಸ್ಕರ ಅಷ್ಟೊಂದ್ ಫ್ರೀಡಮ್ ಕೊಟ್ಟು ಬಿಟ್ಟಿರುವಾಗ ನಾವೂ ಅವ್ರ ಮನಸ್ಸಿನ ಆಸೆಗಳನ್ನ ನೆರವೇರಿಸೋದು ಕರ್ತವ್ಯ ಆಗತ್ತೆ. ಸಂಸಾರ ಅನ್ನೋದು ತಕ್ಕಡಿ ಇದ್ದ ಹಾಗೆ, ನಮ್ಮ ಮನೆಯವರು ಗಂಡ ಹಾಕಿದಷ್ಟೇ ಶ್ರಮ ನಾವು ಹಾಕ್ಬೇಕು. ಇಲ್ಲದೆ ಹೋದ್ರೆ ತಕ್ಕಡಿ ಸರಿಯಾಗಿ ತೂಗಲ್ಲ. ನಾನು ಈ ಆಂಗಲ್ನಲ್ಲಿ ಯೋಚನೆ ಮಾಡಿರ್ಲಿಲ್ಲ ಮೇಡಮ್. ಈಗ ನೀವು ಹೇಳ್ತಿರೋದು ನಿಜ ಅನಿಸ್ತಿದೆ. ಸದ್ಯ ನನ್ನ ಹೆಂಡತಿಗಿಷ್ಟು ಅರ್ಥ ಮಾಡಿಸಿ ಪುಣ್ಯ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನು ಮಾಡಿರೋ ತಪ್ಪು ಏನು ಅಂತ ನನಗೆ ಅರ್ಥ ಮಾಡಿಸಿದಕ್ಕೆ. ಇನ್ಮೇಲೆ ನಮ್ಮ ಯಜಮಾನರು ಹೇಳಿದಾಗೆ ನಾನು ಕೇಳ್ತೀನಿ ಮೇಡಮ್. ಸರ್ ಹೇಗಿದ್ದಾನೆ ಅಭಿನಯ? ಏ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರಿ, ತಗೊಳ್ಳಿ ದುಡ್ಡು ತಗೊಳ್ಳಿ. ಸರ್ ಇದೇನಿದು, ಬರೀ 1,000 ಕೊಡ್ತಾ ಇದ್ದೀರಾ? 1,000 ಸೇರಿಸ್ಬಿಟ್ಟು ಕೊಡಿ. ರಿಸ್ಕ್ ತಗೊಂಡು ಮೇಡ ಮುಂದೆ ಆಕ್ಟ್ ಮಾಡಿರೋದು, ಅದಕ್ಕಾದ್ರೂ ಬೆಲೆ ಬೇಡವಾ? ಪರವಾಗಿಲ್ಲ, ನೀವು ಪೊಲೀಸ್ ಅವ್ರದೇ ಕೇಳ್ತೀರಲ್ಲ, ಕೊಟ್ಟಷ್ಟು ತಗೊಂಡು ಹೋಗಿ ಅಷ್ಟೇ ಇರೋದು. ಹೌದಾ? ಈಗ ಕೊಡ್ತಿರೋ ಅಥವಾ ಮೇಡಮ್ ಮುಂದೆ ಹೋಗಿ ಇದನ್ನೆಲ್ಲ ಹೇಳದ? ಏನ್ರಿ ನೀವು, ಪೊಲೀಸ್ ಅವ್ರು ಬ್ಲಾಕ್ ಮೇಲ್ ಮಾಡ್ತಿರಲ್ಲ. ಆಯ್ತಾಯ್ತು ತಗೊಳ್ಳಿ. ಪೊಲೀಸ್ನವ್ರಿಗೆ ಇನ್ನೊಂದ್ಸರಿ ಮುಖ ತೋರಿಸ್ದಿರ ಹೊರಟೋಗಿ ಈ ಕಡೆಯಿಂದ. ಮತ್ತೆ ಯಾವ್ದಾದ್ರು ಇದೇ ತರ ಆಕ್ಟಿಂಗ್ ಮಾಡೋದಿದ್ರೆ ಹೇಳಿ, ಬಂದ್ ಮಾಡ್ಬಿಟ್ಟು ಹೋಗ್ತೀವಿ. ಆಯ್ತಾಯ್ತು ಹೋಗಿ. ಏನಾಯ್ತು? ಏನಿಲ್ಲ ಮೇಡಮ್, 4,000 ಹೋಯ್ತು. ಒಬ್ಬೊಬ್ರು 1,000 ಮಾತಾಡಿದವರು 2,000 ಕಿತ್ಕೊಂಡು ಹೋದ್ರು. ಪೊಲೀಸ್ನವ್ರ ಹತ್ರನೇ ಸುಲಿಗೆ. ಹೋದ್ರೆ ಹೋಗ್ಲಿ, ಕೆಲ್ಸ ಆಯ್ತೋ ಇಲ್ವೋ ಅದು ಮುಖ್ಯ. ಕೆಲ್ಸ ನಾವ್ ಅನ್ಕೊಂಡಾಗೆ ಆಯ್ತು ಮೇಡಮ್. ಅವಳಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ ಇದೆಯಾ ಮುನಿಸ್ವಾಮಿ ಅವರೇ? ಹ್ಞೂ ಮೇಡಮ್, ನನ್ಗೆ ಯಾಕೋ ಆ ವಿಷಯನ ಇವರು ಗಂಭೀರವಾಗಿ ತಗೊಳ್ತಾರೆ ಅಂತ ಅನ್ನಿಸ್ತಾ ಇದೆ ಮೇಡಮ್. ಈ ಸರಿ ನಿಮ್ ಮನೇಲಿ ತೊಟ್ಲು ತೂಗೋದು ಗ್ಯಾರಂಟಿ. ಅಷ್ಟಾದ್ರೆ ಸಾಕು. ಥ್ಯಾಂಕ್ ಯು, ತುಂಬಾ ಹೆಲ್ಪ್ ಮಾಡಿದ್ರಿ ನೀವು. ಮೇಡಮ್ಗೆ ಒಳ್ಳೇದಾದ್ರೆ ನಮಗೂ ತುಂಬಾ ಖುಷಿ ಆಗುತ್ತಲ್ವ ಮೇಡಮ್? ನೀನ್ ಮಾಡ್ತಾ ಇರೋದ್ ಸರಿನಾ? ಯಾಕೆ ಹಠ ಮಾಡಿ ನನ್ನನ್ನು ಕರ್ಸ್ಕೊಂಡೆ? ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ದಿವ್ಯಾ, ಯು ಆರ್ ಮೈ ಫ್ರೆಂಡ್. ನೀನೊಂದು ಹೊಸ ಕೆಲಸ ಶುರು ಮಾಡಿದ್ಯಾ ಅಂದ್ರೆ ನಿನಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನೀನ್ ನನ್ನ ಇನ್ವೈಟ್ ಮಾಡಲಿಲ್ಲ, ಆದರೂ ನಾನಾಗಿ ನಾನೇ ಬಂದಿದ್ದೀನಿ. ಯಾಕೆ ಹೇಳು? ದಟ್ ಈಸ್ ಮೈ ಫ್ರೆಂಡ್ಶಿಪ್. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಪಾರ್ಲರ್ ಬ್ಲ್ಯಾಕ್ ಲಿಸ್ಟ್ ಆದ್ಮೇಲೆ ಕಂಗ್ರ್ಯಾಚುಲೇಷನ್ ಯಾಕೆ? ಏನಿದು? ನೀನೇ ನೋಡು, ಗೊತ್ತಾಗತ್ತೆ. ನಿಜನಾ? ಇದೆಲ್ಲ ಹೇಗೆ? ಪಾರ್ಲರ್ನ ಬ್ಲ್ಯಾಕ್ ಲಿಸ್ಟಿಂದ ತೆಗೆದ್ಬಿಟ್ರಾ? ತೆಗ್ದಿಲ್ಲ, ತೆಗಿಸ್ದೆ. ನೀನಾ? ಮತ್ತಿನ್ಯಾರು? ನನ್ನ ಫ್ರೆಂಡ್ಗೆ ನಾನು ಇಷ್ಟು ಮಾಡದೆ ಹೋದ್ರೆ ಹೇಗೆ?
ಥ್ಯಾಂಕ್ ಯು ಸೋ ಮಚ್ ಕೀರ್ತನ. ಈ ಸಹಾಯನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಇದಕ್ಕೋಸ್ಕರ ನನಗೇನು ಬೇಕಿದ್ರು ಮಾಡ್ತೀನಿ. ಬಿಡು ದಿವ್ಯಾ, ಇದೆಲ್ಲ ಯಾವ ದೊಡ್ಡ ವಿಷಯ. ಒಂದು ನಿಮಿಷ ಇರು. ದಿವ್ಯಾ ತಗೋ. ಏನಿದು ನೋಡು, ನಿನಗೆ ಗೊತ್ತಾಗತ್ತೆ. ಈ ದುಡ್ಡು ಯಾಕೆ ಕೀರ್ತನ? ಕಾರ್ತಿಕ್ ಸತ್ಯ ದಿನೇ ದಿನೇ ಹತ್ರ ಆಗ್ತಿದ್ದಾರೆ. ಅವರಿಬ್ರು ದೂರ ಆಗ್ಬೇಕು. ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ತರ ಆಗ್ಬೇಕು. ಈ ಕೆಲ್ಸ ನಿನ್ನಿಂದ ಆಗ್ಬೇಕು. ಅದಕ್ಕೆ ಈ ದುಡ್ಡು. ಅದೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಹೇಳಿದ ಕೆಲಸ ಆಗ್ಬೇಕು ಅಷ್ಟೆ. ಕೀರ್ತನ ಏನ್ ಹೇಳ್ತಾ ಇದೀಯಾ? ಎಸ್, ನೀನು ಅವರಿಬ್ಬರನ್ನ ದೂರ ಮಾಡ್ಬೇಕು. ಆದ್ರೆ ಅದು ಇಲ್ಲಿ ಕೂತ್ಕೊಂಡು ಮಾಡಕ್ಕಾಗಲ್ಲ. ಅದಕ್ಕೆ ನೀನು ನಮ್ಮ ಮನೆಗೆ ಬರಬೇಕು. ಅಲ್ಲಿಗೆ ಬಂದು ಅವರಿಬ್ಬರನ್ನ ದೂರ ಮಾಡಬೇಕು. ದಿವ್ಯಾ, ಇಷ್ಟೊಂದು ದುಡ್ಡು ನಿನಗೆ ಇನ್ನೆಲ್ಲೂ ಸಿಗಲ್ಲ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಸರಿ, ಮಾಡ್ತೀನಿ. ದಿವ್ಯಾ, ಅವತ್ತು ನಿನ್ನ ಭಾಷಣನ ಕೇಳಿ ಸುಹಾಸ್ ನೀನು ಬದಲಾಗಿರಬಹುದು ಅಂತ ಹೇಳ್ದ. ಆದರೆ ಅವತ್ತು ನಾನು ಅವನಿಗೆ ಒಂದೇ ಮಾತು ಹೇಳಿದ್ದು, ದುಡ್ಡು ದಿವ್ಯಾನ ಬಿಟ್ಟರು ದಿವ್ಯಾ ದುಡ್ಡನ್ನ ಬಿಡಲ್ಲ ಅಂತ. ಸಿ, ಐ ವಾಸ್ ರೈಟ್. ಇವಾಗ ಗೊತ್ತಾಗ್ತದೆ ಅದ್ಯಾವುದೂ ಉಪಯೋಗಕ್ಕೆ ಬರಲ್ಲ ಅಂತ. ಸರಿ, ನೀನು ಹೊರಡು. ಮತ್ತೆ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಫ್ರೆಂಡ್ಸ್? ಫ್ರೆಂಡ್ಸ್. ಬರ್ತೀನಿ. ನನ್ನ ಹತ್ರನೇ ನಾಟಕ ಆಡ್ತಾಳೆ. ಇವಳನ್ ದಾರಿಗೆ ತರೋದು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.